नमस्ते वीक्षकरे वेलकम बैक टू माय चैनल नानिवत्तु डेसिकेटेड कोकोनट पौडर न मनेयल्ले हेगे रेडी माडोदु अंत तिळिसिकोड्ता इदीनि इदु सुलभवागि मार्केट अल्लि सिगुत्ते आदरे नावु इदन्नु तगोबेकु अंद्रे सुमारु अर्ध केजिगे 200 रिंद 300 रूपायि आगुत्ते अदु सह क्वालिटी मेले डिपेंड आगुत्ते ओंदेरडु तेंगिनकायि इद्बिट्रे नावु मनेयल्ले इदन्न रेडी माड्कोबहुदु हागे तिंगळंगट्ले इदन्न स्टोर माडि इट्रुनु एनु हाळागोदिल्ल इदन्न यूज माड्कोंडु बर्फी लाडू अथवा इन्यावुदे स्वीट्स बेकिद्रु रेडी माड्बहुदु बन्नी इवाग डेसिकेटेड कोकोनट पौडर न माडोद हेगे अंत नोडोण नानु इवाग ओंदु तेंगिनकायिन ओडेदिट्कोंडिदीनि इवाग इदर मेलगडे इरुवंतह चिप्पन्न ओडिबेकागुत्ते नानु इदक्के ह्यामर न यूज माड्ता इदीनि नीवु इल्ल अंद्रे चाकुवल्लि सह तेंगिनकायिन हागे तेगिबहुदु ई ह्यामर बळसोदरिंद बेगने इदर चिप्पु ओडेदु होगिबिडुत्ते ನೋಡಿ ಇವಾಗ ತೆಂಗಿನಕಾಯಿ ಚಿಪ್ಪು ಒಡೆದು ಹೋಗಿದೆ ಈ ರೀತಿ ನಾವು ತೆಂಗಿನಕಾಯಿನ ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಹಸಿ ತೆಂಗಿನಕಾಯಿನ ಯೂಸ್ ಮಾಡಿರೋದು ಇದಕ್ಕೆ ಒಣ ಕೊಬ್ಬರಿನ ಯೂಸ್ ಮಾಡಬಾರದು ಇವಾಗ ಇನ್ನೊಂದು ಪಾರ್ಟ್ ಇದೆ ಅಲ್ವಾ ತೆಂಗಿನಕಾಯಿ ಅದರಲ್ಲಿರೋ ಚಿಪ್ಪನ್ನು ಸಹ ಹ್ಯಾಮರ್ ಯೂಸ್ ಮಾಡಿಬಿಟ್ಟು ತೆಗಿತಾ ಇದೀನಿ ಇವಾಗ ತೆಂಗಿನಕಾಯಿ ಚಿಪ್ಪೆಲ್ಲ ತೆಗೆದಾಗಿದೆ ಈ ತೆಂಗಿನಕಾಯಿ ಮೇಲ್ಗಡೆ ಇರುವ ಬ್ಲ್ಯಾಕ್ ಪಾರ್ಟ್ ಏನಿದೆ ಇದನ್ನು ಸಹ ತೆಗಿಬೇಕಾಗುತ್ತೆ ಇದನ್ನ ಚಾಕುವಿನಿಂದ ರಿಮೂವ್ ಮಾಡ್ಕೋಬಹುದು ನಾನಿಲ್ಲಿ ತುರಿಯೋ ಮಣೆ ಯೂಸ್ ಮಾಡಿಬಿಟ್ಟು ಈ ಬ್ಲ್ಯಾಕ್ ಪಾರ್ಟ್ ಅನ್ನು ರಿಮೂವ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಮೇಲ್ಗಡೆ ಇರೋ ಬ್ಲ್ಯಾಕ್ ಅನ್ನು ಮಾತ್ರ ನಿಧಾನವಾಗಿ ತುರಿಬೇಕಾಗುತ್ತೆ ಇವಾಗ ತೆಂಗಿನಕಾಯಿ ಮೇಲ್ಗಡೆ ಇರೋ ಬ್ಲ್ಯಾಕ್ ಪಾರ್ಟ್ ಅನ್ನೆಲ್ಲ ರಿಮೂವ್ ಮಾಡಿದೀನಿ ನೋಡಿ ಇದು ಎಷ್ಟು ಕ್ಲೀನ್ ಆಗಿದೆ ಅಂತ ಇದನ್ನ ಚಾಕುವಿನಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಬಿಟ್ಟು ರುಬ್ಕೋಬೇಕಾಗುತ್ತೆ ನಾನು ಮೊದಲೇ ಹೇಳಿದಾಗೆ ಹೊರಗಡೆಯಿಂದ ಕೋಕೋನಟ್ ಪೌಡರ್ ಅನ್ನು ತರಬೇಕಂದ್ರೆ ತುಂಬಾನೇ ಕಾಸ್ಟ್ಲಿ ಆಗುತ್ತೆ ಮನೆಯಲ್ಲೇ ತೆಂಗಿನಕಾಯಿ ಇದ್ರೆ ಈ ರೀತಿ ನಾವು ಕೋಕೋನಟ್ ಪೌಡರ್ ನ ರೆಡಿ ಮಾಡ್ಕೋಬಹುದು ಅಬ್ಬಬ್ಬ ಅಂದ್ರೆ ನಮಗೆ 50 ರಿಂದ 100 ರೂಪಾಯಿ ಒಳಗಡೆನೇ ಆಗಿಬಿಡುತ್ತೆ ಇವಾಗ ಎಲ್ಲಾ ತೆಂಗಿನಕಾಯಿನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಕಟ್ ಮಾಡಿರುವಂತ ತೆಂಗಿನಕಾಯಿ ಪೀಸ್ ಗಳನ್ನು ಒಂದು ಮಿಕ್ಸಿ ಜಾರ್ ಹಾಕಿಬಿಟ್ಟು ಚೆನ್ನಾಗಿ ಪೌಡರ್ ಮಾಡ್ಕೊಳ್ತಾ ಇದೀನಿ ಇದನ್ನ ಪೌಡರ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕೊಳ್ತಾ ಇದೀನಿ ಇದೇ ರೀತಿ ಉಳಿದಿರುವಂತ ತೆಂಗಿನಕಾಯಿ ಪೀಸ್ ಗಳನ್ನು ಸಹ ಪೌಡರ್ ಮಾಡಿ ಬೌಲಿಗೆ ಹಾಕೊಳ್ತಾ ಇದೀನಿ ಈ ತೆಂಗಿನಕಾಯಿಯಲ್ಲಿರುವಂತ ನೀರಿನ ಅಂಶ ಏನಿದೆ ಅದು ಕಂಪ್ಲೀಟ್ ಆಗಿ ಡ್ರೈ ಆಗೋ ತನಕ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಸ್ಟೌ ಮೇಲೆ ಒಂದ್ ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ರುಬ್ಬಿರುವಂತಹ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಇದನ್ನ ಆದಷ್ಟು ಲೋ ಫ್ಲೇಮ್ ಅಲ್ಲಿ 15-20 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಈ ತೆಂಗಿನಕಾಯಿಯಲ್ಲಿರುವ ನೀರಿನಂಶ ಎಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗಬೇಕು ಅಲ್ಲಿ ತನಕ ಇದನ್ನ ರೋಸ್ಟ್ ಮಾಡ್ಕೋಬೇಕು ನಾವು ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಥವಾ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬಾರದು ಇದರ ಕಲರ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರದು ಆದಷ್ಟು ಕಡಿಮೆ ಉರಿಯಲ್ಲೇ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನ ಬರ್ಫಿ ಮಾಡ್ಲಿಕ್ಕೆ ಅಥವಾ ಲಡ್ಡು ಮಾಡ್ಲಿಕ್ಕೆ ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸುಮಾರು 20 ನಿಮಿಷದ ನಂತರ ಈ ರೀತಿ ಆಗಿದೆ ತೆಂಗಿನಕಾಯಿ ಎಷ್ಟು ಚೆನ್ನಾಗಿ ಪೌಡರ್ ರೀತಿಯಲ್ಲಿ ಕಾಣ್ತಾ ಇದೆ ಇದರಲ್ಲಿರುವಂತಹ ನೀರಿನಂಶ ಎಲ್ಲ ಡ್ರೈ ಆಗಿದೆ ಇನ್ನು ಸ್ವಲ್ಪ ನೀರಿನಂಶ ಇದೆ ಅದನ್ನು ಸಹ ಡ್ರೈ ಆಗಬೇಕು ಇವಾಗ ತೆಂಗಿನಕಾಯಿಯಲ್ಲಿರುವಂತಹ ನೀರಿನಂಶ ಎಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿದೆ ಅಂತ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪನು ನೀರಿನಂಶ ಇರಬಾರ್ದು ಒಂದ್ ವೇಳೆ ಸ್ವಲ್ಪ ಆದ್ರೂ ನೀರಿನಂಶ ಉಳಿದ್ ಬಿಟ್ರೆ ಅದನ್ನ ಸ್ಟೋರ್ ಮಾಡಿಟ್ರೂ ಕೆಟ್ಟೋಗೋ ಸಾಧ್ಯತೆ ಇರುತ್ತೆ ಇವಾಗ ಇದನ್ನ ತಣ್ಣಗಾದ ನಂತರ ನಾನು ಗ್ಲಾಸ್ ಜಾರ್ಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲಿ ವೀಕ್ಷಕರೇ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ನ ಮನೆಯಲ್ಲೇ ರೆಡಿ ಮಾಡೋದು ಹೇಗೆ ಅಂತ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇದೇ ರೀತಿ ಸಣ್ಣ ಪುಟ್ಟ ಸಾಮಗ್ರಿಗಳನ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಇದರಿಂದ ಖರ್ಚು ಸಹ ಕಡಿಮೆ ಆಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್